ನಮಸ್ಕಾರ ಅಹೋರಾತ್ರ. ಯಾರೋ? ನನ್ನ ಹೆಸರು ಮಹೇಶ್ ಅಂತ. ಹಾ, ಏನು? ನಿಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ ಕಾಲ್ ಮಾಡಿದೆ. ಏನಿಲ್ಲ, ಇಲ್ಲಿ ಮಾತಾಡೋದು ಬೇಜಾನಿದೆ ಮಾತಾಡೋದು. ಏನೋ ಬೇಜಾನು. ಹಿಂಗೆ ನೀವ್ ಹೇಳ್ತಿರಲ್ಲ ಅದನ್ನ ಕೇಳೋದಿದೆ, ನಾವ್ ಹೇಳೋದಿದೆ. ಏನ್ ಹೇಳ್ತೀಯ? ಹೇಳ್ಕೋ. ಹೇಳಿದ್ರೆ ಬೈತೀರ? ಏಯ್, ಹೇಳೋ. ನಾನ್ ಬಿಸ್ನೆಸ್ ಮಾಡ್ತಿದ್ದೆ, 6 ತಿಂಗಳಿಂದ ಬಿಸ್ನೆಸ್ ಕೈ ಕೊಡ್ತು. ಕರೋನಾ ಇಂದ ಸುಮಾರು 1,30,000 ಸಾಲ ಆಗಿದೆ. ಏನ್ ಮಾಡೋದು, ತೀರ್ಸು. ನೈಸರ್ಗಿಕವಾಗಿ ಆಗಿರೋದಿದು. ತೀರ್ಸ್ಬೇಡ. ತೀರ್ಸ್ಬೇಡ ಅಂದ್ರೆ ಹೆಂಗೆ? ಏಯ್, ಸಾಲ ಆಗಿದೆ ಅಂದ್ರೆ ಸಾಲ, ನಾನ್ ಲಾಸ್ ಆಗಿದ್ದೀನಿ ಅಂತ ಹೇಳಿ. ಸಾಲ ಲಾಸ್, ಸಾಲದಿಂದ ಲಾಸ್ ಆಗತ್ತೆ ಅಂತ ಗೊತ್ತಿರಬೇಕಾಗಿತ್ತು ನಿನಗೆ. ಸಾಲದೊಳಗೆ ಲಾಸ್ ಇದೆ. ಹೌದು. ಮತ್ತೆ ಯಾಕೋ ಸಾಲದ ಸಹವಾಸ ಮಾಡಿದೆ? ವಿಷ ಇದೆ ಅಂತ ಗೊತ್ತು, ಹಾವಿನ ಸಹವಾಸ ಯಾಕೆ ಮಾಡಿದೆ ಕತ್ತೆ? ಈಗ ನಾವು ಜೀವನಕ್ಕೆ ಅಂತ ಬಿಸ್ನೆಸ್ ಮಾಡಿದ್ವಿ, ಅದರಲ್ಲೇ ಎಲ್ಲ ಕಂಡ್ಕೊಂಡ್ವಿ. ಇವಾಗ ಲೋನ್ ಅಂತ ಹೌದು, ಹಿಂದಿಯಲ್ಲಿ ನಾ ಲೋ ಹಿಂದ್ಗಡೆ ಹೌದು ಅಂದ್ರೆ ತಗೋಬೇಡ ಅಂತ. ಹೌದು, ಯಾಕೆ ಮಾಡಿದೆ? ಮತ್ತೆ ಬಡ್ಡಿ ಅವಶ್ಯ. ಬಡ್ಡಿ ಕೊಡೋನು ನಿನ್ ಹತ್ರ ಇದ್ರೆ ತಾನೆ ಕೊಡ್ತಾನೆ. ಇವಾಗ ಹಸು ಹಾಲಿದ್ರೆ ತಾನೆ ಕೊಡತ್ತೆ. ಜಾಸ್ತಿ ಎಳೆದ್ರೆ ರಕ್ತ ಬರುತ್ತಲ್ವಾ, ಸತ್ತೋಗುತ್ತೆ ಹಸು. ಹೌದು. ಮತ್ತೆ ನಿನ್ ಹತ್ರ ಇಲ್ಲ ಲಾಸ್ ಆಗಿದ್ಯಾ ಅಂತ ಗೊತ್ತಾದ್ರು ಅವ್ನು ನಿನ್ ಹತ್ರ ಬಡ್ಡಿ ಕೇಳೋಂಗಿಲ್ಲ. ಯಾವಾಗಾದ್ರೂ ನಿನ್ ಸಂಪಾದನೆ ಮಾಡಿದ ಕೊಡಪ್ಪ ಅಂತ ಬಿಟ್ಬಿಡ್ಬೇಕದು. ಬಿಡೋದಿಲ್ವಲ್ಲ, ಇದು ಬ್ಯಾಂಕ್, ಬ್ಯಾಂಕ್ ಅವ್ರು ಬಿಡೋದಿಲ್ವಲ್ಲ. ಬ್ಯಾಂಕ್ ಆದ್ರೇನು ಏನ್ ಮಾಡ್ತಾನೆ? ಜೈಲ್ಗೆ ಹಾಕ್ತಾನ? ಆಗೋದಿಲ್ಲ. ಇನ್ಸಾಲ್ವೆನ್ಸ್ ಅಂತಿರುತ್ತೆ. ಹೌದು. ಅಂದ್ರೆ ನಾನು ಕೊಡಲಾರಿ ಅಂತ ಹೇಳಿ ಇನ್ ಮುಂದೆ ಸಾಲ ಸಿಗಲ್ಲ ಅಷ್ಟೇ ಅಲ್ವೇ? ನಾನು ಇನ್ಸಾಲ ಮಾಡಲ್ಲ ಅಷ್ಟೇ. ಅದೇ, ಅದು ಕರೆಕ್ಟ್. ನೋಡು, ಒಂದ್ ಹೇಳ್ತೀನಿ. ಸಾಲ ಎನ್ನುವುದು ಎರಡು ತಲೆಯ ಹಾವು, ಬಾಲವಿಲ್ಲ ಅದಕ್ಕೆ ಹೌದು, ಅವ್ರ ಹತ್ರ ಎರಡು ಕಡೆನು ಕಚ್ಚುತ್ತೆ. ಹೌದು, ಕೊಟ್ಟವರನ್ನು ಕಚ್ಚತ್ತೆ, ತೆಗೆದುಕೊಳ್ಳುವವರನ್ನು ಕಚ್ಚತ್ತೆ. ಹೌದು. ಯಾಕೋ ಮಾಡಿದೆ. ಅದು ಬೇಕು ಅಂತ ಏನ್ ಮಾಡಿಲ್ಲ ಸಾಲ. ಏಯ್, ಆಸೆ ಪಾತಕ. ಹೌದು, ಆಸೆ. ಆಯ್ತು, ಬಿಸ್ನೆಸ್ ತುಂಬಾ ಚೆನ್ನಾಗಿತ್ತು. ಇನ್ನೂ ಒಂದು ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಒಂದ್ ಹೆಜ್ಜೆ ಮುಂದೆ ಇಟ್ಟು. ಏಯ್, ಕರೋನಾ ಬಂದಿದ್ದು ಹೋಗೋದು ನಿಜ, ಹೊಟ್ಟೆಯಲ್ಲಿ ಬಿದ್ದ ಮಗು ಹೊರಗ್ ಬರೋದು ನಿಜ, ಹುಟ್ಟಿದವರೆಲ್ಲ ಸಾಯುವುದು ನಿಜ. ಹೌದು. ಹಾಗಾಗಿ ಕರೋನಾ ಹೋಗತ್ತೆ. ಕರೋನಾ ಬರೋಕ್ ಮುಂಚೆ ಒಳ್ಳೆ ವ್ಯಾಪಾರ ಇದ್ರೆ ಕರೋನಾ ಹೋದ್ಮೇಲೂ ಒಳ್ಳೆ ವ್ಯಾಪಾರ ಆಗತ್ತೆ. ಏನ್ ಮಾಡೋದೀಗ, ನಮ್ದು ತಾಳ್ಮೆ ಇರಬೇಕು. ಇಂಟರ್ನ್ಯಾಷನಲ್ ಅಲ್ಲ, ತಾಳ್ಮೆ ಅಂದ್ರೆ ಈಗ ಹೆಂಗಾಗಿದೆ, ನಮ್ದು ಇಂಟರ್ನ್ಯಾಷನಲ್ ಫ್ಲೀಟ್. ಏನೋ ನಿಂದು ಕತೆ. ನಂದು ಇಂಟರ್ನ್ಯಾಷನಲ್ ಫ್ಲೀಟ್ ನಡೆಸೋದು ನಾನು, ಆರ್ಗನೈಸರ್ ಫಾರಿನರ್ಸ್ ಗೆಲ್ಲ ಆರ್ಗನೈಸರ್ ಮಾಡೋದು ನಾನು. ಅಯೋಟಾ ಮಾಡ್ಕೊಂಡಿದ್ಯಾ? ಹೌದು, ಎಲ್ಲಿ ಬಾದಾಮಿ ಎಲ್ಲ ಸುತ್ತಿಸ್ತೀಯಾ? ಎಲ್ಲಾ ಸುತ್ತಿಸ್ತೀನಿ, ಆಲ್ ಓವರ್ ಇಂಡಿಯಾ. ನಿನಗೇನು ಯಾವತ್ತು ಬರ ಇಲ್ಲದೆ ವ್ಯಾಪಾರ ನಿಂದು? ಆದ್ರೆ ಈಗ ಸರಿಯಾಗಿ ಹೊಡ್ತಾ ಬಿದ್ದಿದ್ಯಲ್ಲ. ಅರೆ ಬಿಳಿ, ಯಾವಾಗ್ಲೂ ಒಂದೇ ತರ ಇರುತ್ತೆ ಕತ್ತೆ. ಜ್ವರ ಬರಲ್ವಿನ ಮನುಷ್ಯನ್ಗೆ? ಬರುತ್ತೆ. ಮತ್ತೆ ಹಂಗೆ ಬಂದಿದೆ. ಅವ್ರಿಗೆಲ್ಲ ಹೇಳು ಇವಾಗ ಇಂಟ್ರೆಸ್ಟ್ ಕೊಡಲ್ಲ, ವ್ಯಾಪಾರ ಶುರು ಆದ್ಮೇಲೆ ಇಂಟ್ರೆಸ್ಟ್ ಶುರು ಮಾಡ್ತೀನಿ ಅಂತ ಬ್ಯಾಂಕ್ ಅವ್ರಿಗೆ ಹೇಳ್ಬಿಡು. ನಿಮ್ಗೆ ಇಷ್ಟ ಬಂದಂಗ್ ಮಾಡ್ಕೊಳ್ಳಿಯಪ್ಪ, ನಾನು ಎರಡು ಕೈ ಎತ್ತಿದೀನಿ, ನಾನು ಜೈಲಿಗೆ ಬೇಕಾದ್ರೆ ಹಾಕಿ, ಕರೋನಾ ಇರೋದು ಅಂತ ಹೇಳಿ ಧೈರ್ಯವಾಗಿರ್ಬೇಕು. ಭಯವೇಕೆ ಭಯವೇಕೆ, ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಹೌದು, ನನಗ್ ಧೈರ್ಯ ಇದೆ. ನಾನೊಂಥರ ಮೊಂಡ. ಅಯ್ಯೋ, ನಿನ್ ಮಾತಲ್ಲೇ ಗೊತ್ತಾಗುತ್ತೆ ನೀನು ಬೆಂಡ್ ಆಗದೆ ಇರೋ ಮೊಂಡ ನೀನು. ಹೌದು, ಹಳೇದಿತ್ತು ಒಂದ್ ಸ್ವಲ್ಪ ಸಾಲ, ಅದೆಲ್ಲ ತೀರಿಸ್ದೆ. ಕೊಬ್ಬು ಇಳಿದಿದೆಯಲ್ಲೋ ನಿನಗೆ, ಸಿಕ್ಕಾಪಟ್ಟೆ ಕೊಬ್ಬಿತ್ತು. ಕಡಿಮೆ ಇತ್ತೇನೋ ನಿನಗೆ ಕೊಬ್ಬು? ಜಾಸ್ತಿ ಇತ್ತು. ಇವಾಗ ಶೂನ್ಯ ಆಗಿದೆ ಕರೋನಾಗ. ಥ್ಯಾಂಕ್ಸ್ ಹೇಳು. ಕರೋನಾ ನಿಜವಾಗ್ಲು ಫ್ಯಾಮಿಲಿ ಜೊತೆ ಬೆರೆಯೋದಕ್ಕೆ ನನಗೆ ಕರೋನಾ ಒಂದು ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಮುಂಚೆ ನಾನು ಫ್ಯಾಮಿಲಿಯಲ್ಲಿರೋರು ಕೂಡ ಇವನಿಗೆ ಎಷ್ಟು ಕೊಬ್ಬಿದೆ, ಇವನಿಗೆ ಕಡಿಮೆ ಆಗ್ಲಿ ಅಂತ ಬಂದು ಬಳಗ ಎಲ್ಲ ಮನೇಲಿರೋರು ಕೂಡ ಅನ್ಕೋತಾ ಇದ್ರು. ಅವರೆಲ್ಲರ ಆಸೆ ನೆರವೇರಿದೆ. 100ಕ್ಕೆ 500 ಪಟ್ಟು ನಿಜ ಇದು. ಒಂದು ಹಬ್ಬ ಹರಿದಿನಗಳಲ್ಲಿ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದೋನಲ್ಲ ನಾನು. ಬೆಂಕಿ ಅಗ್ನಿ ಮುಂದೆ ಮದ್ವೆ ಆದಿಯಲ್ಲ ನೀನು. ಹೌದು, ಮದುವೆಯಲ್ಲಿ ಏನಂತ ಪ್ರತಿಜ್ಞೆ ಮಾಡಿದೆ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚ ರಾಮಿ ಅಂತ ಅಗ್ನಿ ಮುಂದೆ ಪ್ರತಿಜ್ಞೆ ಮಾಡಿ ಆ ಹುಡುಗಿಗೆ ಟೈಮೇ ಕೊಡ್ಲಿಲ್ಲ ನೀನು. ಇಂಟರ್ನ್ಯಾಷನಲ್ ಫ್ಲೀಟ್ ಅಂತ ಹೇಳಿ ಎಲ್ಲ ಫಾರಿನರ್ಸ್ ಹಿಂದೆ ಓಡಾಡ್ತಿದ್ದೆ ಅಲ್ಲೇನೋ. ಹೌದು, ಮತ್ತೆ ಸುಮಾರು ಜನ ಡ್ರೈವರ್ಗಳು ಇಟ್ಕೊಂಡಿದ್ದೆ, ಆಫೀಸ್ ಮಾಡಿದ್ದೆ MG ರೋಡ್ ಹತ್ರ.
ಡ್ರೈವರ್ ಗಳೆಲ್ಲ ಇವಾಗ ತೆಗ್ದಿದೀನಿ, ವೆಹಿಕಲ್ ಎರಡು ಸರೆಂಡರ್ ಮಾಡಿದೆ ಮೊನ್ನೆ. ಅಲ್ಲೋ ನಿನಗೆ ಏನೋ ತೊಂದರೆ ಇಲ್ಲ, ಕರೋನಾ ಬಂದ್ರೂ ತೊಂದರೆ ಆಗ್ತಿರ್ಲಿಲ್ಲ, ನಿನ್ಗೆ ತೊಂದರೆ ಆಗಿದ್ದು ಸಾಲ ಕಣ. ಹೌದು, ಸಾಲ ತಗೊಳ್ದೆ ಇದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಿತ್ತೇನಾ? ಖಂಡಿತ ಇಲ್ಲ. ಹೇಳು ಎಲ್ಲಾರ್ಗು, ಹೇಳು, ನಿನ್ನ ಆಡಿಯೋ ಎಲ್ಲ ಕೇಳ್ತಾ ಇದಾರೆ. ಸ್ನೇಹಿತರೆ ಹೇಳು, ಸ್ನೇಹಿತರೆ, ನನಗಾದ ಕಷ್ಟ ನಿಮ್ಗಾಗುವುದು ಬೇಡ. ನನಗಾದ ಕಷ್ಟ ನಿಮ್ಗಾಗೋದು ಬೇಡ. ಶೂನ್ಯದಿಂದ ಮೇಲೆ ಎದ್ದು ಬಂದರೂ ಪರವಾಗಿಲ್ಲ, ಶೂನ್ಯದಿಂದ ಮೇಲೆದ್ದರು ಬಂದರೂ ಪರವಾಗಿಲ್ಲ. ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಡೀವಿನ, ಬ್ಯಾಂಕ್ ನ ಸಹವಾಸ ಮಾಡಿ ಬ್ಯಾಂಕ್ ನ ಹಣವನ್ನು ತೆಗೆದುಕೊಳ್ಳಬೇಡಿ. ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡಿ, ಆದ್ರೆ ಸಾಲದ ಶೂಲಕ್ಕೆ ಬೀಳ್ಬೇಡಿ. ಹಾ, ಮತ್ತೆ ಬ್ಯಾಂಕ್ ನ್ಯಾಷನಲೈಸ್ಡ್ ರಿಸರ್ವ್ ಬ್ಯಾಂಕ್ ಯಾವ ಬ್ಯಾಂಕ್ಗೆ ಸಪೋರ್ಟ್ ಇದೆಯೋ ಆ ಬ್ಯಾಂಕ್ ಅಲ್ಲಿ ಮಾತ್ರ ನೀವು ವ್ಯವಹರಿಸಿ ಅಂತ ಹೇಳಿ. ಯಾವ ನ್ಯಾಷನಲೈಸ್ ಬ್ಯಾಂಕ್ ಇದೆ, ಬಡ್ಡಿ ಎಲ್ಲಿ ಕಮ್ಮಿ ಇದೆ, ನಿಮ್ಗೆ ಅನುಕೂಲ ಆಗುವಂತ ಬ್ಯಾಂಕ್ ಯಾವ್ದು ಇದೆ ಅದ್ರಲ್ಲಿ ಮಾತ್ರ ವ್ಯವಹಾರ ಮಾಡಿ. ಅದು ಹಣ ಹಿಡಿ ಅಷ್ಟೇ, ತೆಗಿಬೇಡಿ. ಹೌದು, ಹಣ ಹಿಡಿ, ಕಷ್ಟ ಕಾಲಕ್ಕೆ ಅನುಕೂಲಕ್ಕಾಗುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಇಟ್ಕೋಬೇಡಿ, ಡೆಬಿಟ್ ಕಾರ್ಡ್ ಮಾತ್ರ ಇಟ್ಕೊಳ್ಳಿ ಅಂತ ಹೇಳು. ಹೌದು, ಕ್ರೆಡಿಟ್ ಕಾರ್ಡ್ ಇಟ್ಕೋಬೇಡಿ, ಡೆಬಿಟ್ ಕಾರ್ಡ್ ಇಟ್ಕೊಳ್ಳಿ. ನನ್ನಾಗೆ ನಾನು ಈಗ ಬಿಸ್ನೆಸ್ ಕಾರ್ಡ್ ಅಂತ ಇಟ್ಕೊಂಡು ಸಿಕ್ ಸಿಕ್ತಂಗೆಲ್ಲ ಉಜ್ಜಿಕೊಂಡು ಬಿಸ್ನೆಸ್ ಕಾರ್ಡ್ ಅಲ್ಲಿ ಒಂದಿನಕ್ಕೆ 1 ಲಕ್ಷ ಡ್ರಾ ಮಾಡಬಹುದು. ಮತ್ತೆ ಅಮ್ಮನಿಗೊಂದು ಗಂಟೆ, ಅಮ್ಮನಿಗೆ 1 ಗಂಟೆ, ಜೀವನಕ್ಕೆ ಸಂಗಾತಿಯಾದ ಹೆಂಡತಿಗೆ 1 ಗಂಟೆ, ನನ್ನ ಸಂಗಾತಿಗೆ ಮುಖ್ಯವಾಗಿ 1 ಗಂಟೆ, ಮಕ್ಕಳಿಗೆ 1 ಗಂಟೆ ಕೊಡಿ ಟೈಮ್. ನಮಸ್ತೆ ಗೆಳೆಯರೆ, ಮೊಬೈಲ್ ಬ್ಯಾಟರಿ ಮುಗಿದು ಹೋದ ಕಾರಣ ಈ ಸಂಭಾಷಣೆ ಅಪೂರ್ಣವಾಯಿತು. ಧನ್ಯವಾದ. ಅಹೋರಾತ್ರ.